सॉरी सॉरी
ವೇದಿಕೆಗೆ ಕರೆದುಕೊಂಡು ಹೋಗಬೇಕಾಗಿ ಪ್ರಾರ್ಥನೆ ಶ್ರೀ ಎನ್ ವಿ ಕೃಷ್ಣನ್ ಅವರು ಶ್ರೀ ಮಾಸ್ಕೇರ ನಾಯಕರು ಶ್ರೀ ಮುರಳೀಧರ ಅವರು ಶ್ರೀ ನಡಗೌಡ ಅವರು ಈಗ ವೇದಿಕೆ ಮೇಲಿದ್ದಾರೆ ಇಂತಹ ನಾಡಕೋತ್ಸವ ಮತ್ತೆ ಮತ್ತೆ ನಡೆಯಲಿ ಚೆನ್ನಾಗಿ ನಡೆಯಲಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ನಾವು ನಿರ್ದೇಶನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಕನ್ನಡದ ದೀಪ ಕಲಾ ದೀಪ ಮನೆ ಮನೆಯಲ್ಲಿ ಬೆಳಗಲಿ ಸರ್ ಎಲ್ಲರ ಮನದಲ್ಲಿ ಬೆಳಗಲಿ ಅವ್ರಿಗೆ ಸ್ವಲ್ಪ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮೆಲ್ಲರನ್ನು ಒಯ್ಯಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಕೆಪಿಸಿಎಲ್ ಆಂತರಿಕ ನಾಟಕ ಸ್ಪರ್ಧೆ 2004 ಅಂಬಿಕಾನಗರದಲ್ಲಿ ನಡೀತಾ ಇದೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಮತ್ತು ಈ ಕಾರ್ಯಕ್ರಮವನ್ನು ಆಗು ಮಾಡಿದಂತಹ ಈ ಕಾರ್ಯಕ್ರಮಕ್ಕಾಗಿ ಶ್ರಮಿಸಿದಂತಹ ನಾಮದ ಶುರುವಾಗಿ ಜ್ಞಾನ ಬೆಳಗ್ತಾ ಇರಲಿ ಹೆಚ್ಚಾಗಲಿ ದೀಪ ಹೆಚ್ಚು ಹೆಚ್ಚು ಬೆಳೆಯಲಿ ಕನ್ನಡದ ಕಂಪು ಎಲ್ಲೆಲ್ಲೂ ಬೆಳಗಲಿ ಎಲ್ಲೆಲ್ಲೂ ಮರಗಲಿ ಎನ್ನುವ ಪ್ರಾರ್ಥನೆಯಿಂದ ವಂದನೆಗಳು ಈಗ ಸ್ವಾಗತ ಅರ್ಥಾತ್ ಕ್ರಿಸ್ತಶಕ 2004 ಇಸವಿಯ ಪ್ರಥಮದಲ್ಲಿ ಅಂಬಿಕಾನಗರದ ಅಮಗ ಮತ್ತು ಜಮಗ ನಡುವೆ ಕೆಎಸ್ಟಿಪಿ ಪ್ರೌಢಶಾಲೆಯ ಬಳಿಯಲ್ಲಿ ಹಮ್ಮಿಕೊಂಡಂತಹ ಕರ್ನಾಟಕ ವಿದ್ಯುತ್ ನಿಗಮದ 6ನೆಯ ಅಂತರ್ಯೋಜನಾ ನಾಟಕದ ಸ್ಪರ್ಧಾ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮವನ್ನು ಸಾಕಾರಗೊಳಿಸುವಲ್ಲಿ ಅದನ್ನು ಒಂದು ಸಂಭ್ರಮವಾದಂತಹ ಸಮಾರಂಭವಾಗಿಸುವಲ್ಲಿ ನಾವು ಹಲವು ಮಹನೀಯರ ಉಪಕಾರ ಗಣಕ್ಕೆ ಬಂದಿದೆ. ಅವರೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಅರ್ಥಾತ್ ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ಮೆರೆದ ನಿಂತಿದ. ಸಾಂಪ್ರದಾಯಿಕವಾಗಿ ಕರ್ತವ್ಯ ದೃಷ್ಟಿಯಿಂದ ಅವರೆಲ್ಲರನ್ನು ಸ್ವಾಗತಿಸುವಂತಹ ಸುಯೋಗ ಇಲ್ಲಿಯ ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿಯಾಗಿ ನನಗೆ ಬಂದಿದೆ. ಆ ಬಗ್ಗೆ ಸಂತೋಷ ಪಡುತ್ತೇನೆ. ಪ್ರಪ್ರಥಮವಾಗಿ ಇಂದಿನ ಸಮಾರಂಭದ ಘಟನಾತ್ಮಕ ಉದ್ಘಾಟನೆಯನ್ನು ಮಾಡುವುದಕ್ಕೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವುದಕ್ಕೂ ಬೆಂಗಳೂರಿಂದ ಇಲ್ಲಿವರೆಗೆ ಅತಿ ಸಂತೋಷದಿಂದ ಬಂದು ನಮ್ಮನ್ನು ಮುದಗೊಳಿಸಿದಂತಹ ನಮ್ಮವರೇ ಆದಂತಹ ಶ್ರೀಮಾನ್ ಎನ್ ವಿ ಕೃಷ್ಣನ್, ಕಾರ್ಯನಿರ್ವಾಹಕ ನಿರ್ದೇಶಕರು ಎಚ್ಎನ್ಸಿ, ಇವರನ್ನು ನಾನು ಕರ್ನಾಟಕ ನಿಗಮದ ವತಿಯಿಂದ, ಅಂಬಿಕಾನಗರದ ನಾಟಕ ನಿರ್ವಹಣಾ ಸಮಿತಿಯ ವತಿಯಿಂದ ಮತ್ತು ಸಮಸ್ತ ಅಂಬಿಕಾನಗರದ ನಿಗಮದ ಉದ್ಯೋಗಗಳ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎರಡನೆಯದಾಗಿ ನಮ್ಮ ಅವಸರದ ಕರೆಯನ್ನು ಆದರದಿಂದ ಮನ್ನಿಸಿ ಸಂತೋಷದಿಂದ ಬಂದು ಇಂದು ನಮ್ಮೊಡನೆ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವ, ಸಭೆಗೆ ಶೋಭೆಯನ್ನು ತಂದಿರುವ ಅಪ್ರತಿಮ ಸಾಹಿತಿಗಳು, ಸಂಘಟನಕಾರರು, ಅಳಿಯಾರ ತಾಲೂಕು ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆದಂತಹ ಶ್ರೀಮಾನ್ ಮಾಸ್ಕೇರಿ ಎಂ ಕೆ ನಾಯಕ್, ಇವರಿಗೆ ನಮ್ಮ ಅನಂತಾನಂತ ವಂದನಾಪೂರ್ವಕವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ವಾರ ಪೂರ್ತಿ ನಡೆಯುವಂತಹ ಈ ಸಮಾರಂಭದ ಈ ಕಡೆ ಇರ್ರಿ ಸಮಿತಿಯ ಅಧ್ಯಕ್ಷರ ಆಗಿಯೂ
ನಮ್ಮ ನೆಚ್ಚಿನ ಮುಖ್ಯ ಅಭಿಯಂತರರಾಗಿ ಸರ್ವಕಾಲದಲ್ಲಿನ ತಲೆತ್ತಿಯನ್ನು ಇತ್ತದ್ದು ಮಾತ್ರವಲ್ಲದೆ ಇವತ್ತು ನಮ್ಮ ವೇದಿಕೆಯ ಶೋಭೆಯನ್ನು ಬೆಳಗಿಸಿದಂತಹ ಶ್ರೀ ಬಿಜಿಎಂ ನಾಡಗೌಡ ಮುಖ್ಯ ಅಭಿಯಂತರು ಕಾಮಗಾರಿ ಗಣೇಶ್ ಪುರಿ ಇವರಿಗೆ ನಮ್ಮ ಆದರದ ನಲ್ಮೆಯ ಸ್ವಾಗತವು ಸಲ್ಲುತ್ತದೆ ಅವರಂತೆ ಸಮಾರಂಭ ಸಮಿತಿಯ ಕಾರ್ಯಾಧ್ಯಕ್ಷರು ನಮ್ಮ ಕಾರ್ಯಕ್ರಮಕ್ಕೆ ಚೇತನ ರೂಪಿಯು ಸಮಾರಂಭಕ್ಕೆ ತಿಲಕಪ್ರಾಯರಾಗಿ ನಮ್ಮೊಡನೆ ಇಂದು ಶೋಭಿಸುತ್ತಿರುವಂತಹ ನಮ್ಮ ಮುಖ್ಯ ಅಭಿಯಂತರ ಶ್ರೀ ಮುರಳೀಧರ ರಾವ್ ಅವರಿಗೆ ಅತ್ಯಂತ ಆದರವಾದಂತಹ ಸ್ವಾಗತವನ್ನು ಬಯಸುತ್ತೇವೆ ನಾವು ಮಾಡುವ ಕಾರ್ಯವನ್ನು ನಾವೇ ಅಳೆಯಬಾರದು ನಮ್ಮೊಡನೆ ರಂಗಕರ್ಮಿಗಳಲ್ಲಿ ಹಿರಿಯರನೇಕರು ಭಾಗವಹಿಸಬೇಕು ನಮ್ಮ ಕಾರ್ಯಚಟುವಟಿಕೆಗಳ ತುಲನಾತ್ಮಕವಾದ ಮರಳಿರುವಂತಹ ಭರವಸೆಯೊಂದಿಗೆ ತಮ್ಮ ಕೆಲಸವನ್ನೆಲ್ಲ ಬದಿಗೊತ್ತಿ ಇಂದು ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ರಂಗಕರ್ಮಿ ಡಾಕ್ಟರ್ ಪ್ರಕಾಶ್ ಗರುಡ ಇವರಿಗೂ ಹಾಗೂ ಶ್ರೀ ದೇವೇಂದ್ರ ನಾಯಕ್ ದೇವಪ್ಪ ನಾಯಕ್ ಅವರಿಗೂ ಅದಲ್ಲದೆ ನಮ್ಮ ನೆರೆಯವರಾದಂತಹ ಶ್ರೀಮತಿ ಲಕ್ಷ್ಮೀಜಿ ಭಟ್ ಇವರಿಗೂ ನಮ್ಮದಾದಂತಹ ಹೃತ್ಪೂರ್ವಕ ಸುಸ್ವಾಗತವು ಸಲ್ಲುತ್ತದೆ ತನಕ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ 11 ನಾಟಕ ತಂಡಗಳು ಬರುತ್ತವೆ ಅವರಲ್ಲಿ ನವಚೇತನ ಕಲಾಬಳಗ ಬಸಂಗಡಿ ಸಹ್ಯಾದ್ರಿ ಕಲಾರಂಗ ಮಾತಿಕಟ್ಟೆ ಎಸ್ವಿಪಿ ಕಲಾಬಳಗ ಜೋಗ್ಪಾಲ್ ನೃಪತುಂಗ ನಾಟ್ಯ ಕಲಾರಂಗ ಶಕ್ತಿನಗರ ಹವ್ಯಾಸಿ ಕಲಾಬಳಗ ಗಣೇಶ್ ಪುರಿ ಕೆಪಿಸಿ ಅಫೀಷಿಯಲ್ ರಿಕ್ರಿಯೇಷನ್ ಅಸೋಸಿಯೇಷನ್ ಕಾರ್ದಲ್ ಆದರ್ಶ ಹವ್ಯಾಸಿ ಕಲಾರಂಗ ಶಕ್ತಿನಗರ ಜೋಕುಮಾರಸ್ವಾಮಿ ಕಲಾಬಳಗ ಅಂಬಿಕಾನಗರ ಸಾಂಸ್ಕೃತಿಕ ಕಲಾಬಳಗ ಜೇರುಸೊಪ್ಪ ಕೆಪಿಸಿ ಮಹಿಳಾ ಉದ್ಯೋಗಿಗಳ ಬಳಗ ಕಾರ್ಗಲ್ ಕದ್ರ ಕಲಾಬಳಗ ಕದ್ರ ಈ ಎಲ್ಲ ನಾಟಕ ತಂಡಗಳಿಗೂ ನಮ್ಮ ಆದರಣೀಯವಾದಂತಹ ಸ್ವಾಗತವನ್ನು ನಾವು ಬಯಸುತ್ತೇವೆ ಗ್ರಾಹಕರಿಗೂ ಹಾಗೂ ಇನ್ನುಳಿದ ಎಲ್ಲ ಮಹನೀಯರಿಗೂ ನಾವು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇವೆ ಸಭೆಯಿಂದ ಮಾತ್ರಕ್ಕೆ ಸಭೆ ತುಂಬಿರಬೇಕು ಹಾಗೆ ಸಭೆಯನ್ನು ತುಂಬಿಸಿ ನಮ್ಮ ಮನ ತುಂಬಿದಂತಹ ಎಲ್ಲ ಅತಿಥಿ ಬಾಂಧವರಿಗೂ ಅಂಬಿಕಾನಗರದ ಸಮಸ್ತ ಜನರಿಗೂ ನಮ್ಮ ನಿಗಮದ ಪರವಾಗಿ ಕಾರ್ಯಕ್ರಮದ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಅಂಬಿಕಾನಗರದ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ನಾನು ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಬಹುಶಃ ಯಾರನ್ನೂ ಮರೆಯದೆ ಎಲ್ಲರನ್ನೂ ಸ್ವಾಗತಿಸಿದ್ದಾರೆ ಒಂದು ಸಮಯ ನಾವು ಮರೆತಿದ್ದರೆ ಅವರಿಗೆ ಮತ್ತೊಮ್ಮೆ ಅವರಿಗೂ ಕೂಡ ಸ್ವಾಗತ ಉಂಟು ಇಲ್ಲಿ ಎಲ್ಲರೂ ಎಲ್ಲರಿಗೂ ಸ್ವಾಗತ ಉಂಟು ಎಲ್ಲ ಸಹೃದಯರು ಎಲ್ಲ ರಸಿಕರು ಎಲ್ಲರೂ ಈ ನಾಟಕೋತ್ಸವದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಇದು ನಮ್ಮೆಲ್ಲರ ಕಾರ್ಯಕ್ರಮ ಈಗ ಇರುನಾಗಿ ನಮ್ಮ ಅತಿಥಿಗಳ ಪರಿಚಯವನ್ನ ಶ್ರೀ ಎಂಜಿ ಹೆಗಡೆ ಅವರು ಕಳಿಸಿಕೊಡ್ತಾ ಇದ್ದಾರೆ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳ ಪರಿಚಯ ಎಲ್ಲರಿಗೂ ನಮಸ್ಕಾರ ಅಸ್ಕೇರಿ ಎಂ ಕೆ ನಾಯಕ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಗೋಕರ್ಣದವರಾದ ಶ್ರೀ ಎಂ ಕೆ ನಾಯಕ್ ಮಸ್ಕೇರಿ ಅವರು ಪ್ರಸ್ತುತ ದಾಂಡೇಲಿ ನೆಲೆಸಿದ್ದು ನಾಟಕ ಸಾಹಿತಿಗಳಾದವರು ಸದಾ ತಮ್ಮನ್ನು ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮದೇ ಆದ ಪ್ರಕಾಶನ ಸಂಸ್ಥೆಯನ್ನು ಹೊಂದಿದ್ದು ಭಾರತೀಯ ಪ್ರಕಾಶನದ ಮೂಲಕ ಇದುವರೆಗೆ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ನಾಟಕ ಆಡಬೇಕು ಎನ್ನುವ ಉತ್ಸಾಹದಿಂದ 11 ತಂಡದ ಕಲಾವಿದರು ನಮ್ಮೊಂದಿಗಿದ್ದಾರೆ ಅವರೆಲ್ಲರಿಗೂ ನಮ್ಮ ಈ ನಾಟಕೋತ್ಸವ ಸಂತೋಷವನ್ನು ಉಂಟು ಮಾಡಲಿ ಎನ್ನುವುದು ನಮ್ಮ ಅಭಿಲಾಷೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಮಾಸ್ಕೇರಿ ಎಂ ಕೆ ನಾಯಕ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ರಂಗಭೂಮಿಗೆ ವಂದನೆಯನ್ನ ಹೇಳುತ್ತಾ ರಂಗಮಾತೆಗೆ ವಂದನೆಯನ್ನು
ವೇದಿಕೆಯ ಮುಂದೆ ಉಪಸ್ಥಿತಿರುವಂತ ಅನೇಕ ತಾಯಂದಿರಿದ್ದಾರೆ. ಎಲ್ಲ ಮಾಧ್ಯಮದವರಿಗೆ ಒಂದನೆ ಒಂದೆರಡು ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಒಂದು ಗಾದೆ ಮಾತನಾಡುತ್ತದೆ. ಯಾಕಂದ್ರೆ ನಿಮ್ಮೆಲ್ಲರನ್ನ ದರ್ಶನ ಮಾಡಬೇಕಾಗಿದ್ರೆ ಪಡ್ಕೊಂಡು ಬಂದಿರಬೇಕು. ಅಂತ ಅವಕಾಶವನ್ನ ಇವತ್ತು ನನಗೆ ಕೆಪಿಸಿಯ ಸಾಹಿತ್ಯವಂತರು ಸಾಂಸ್ಕೃತಿಕವಂತರು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಮುಖ್ಯ ಅತಿಥಿಯಾಗಿ ಬರ್ತೇನೆಂತಿರುವಂತಹ ಕಲ್ಪನೆಯೇ ಇಲ್ಲ. ಇದು ನಾಟಕದ ವೇದಿಕೆ, ಪಡ್ಕೊಂಡು ಬರುವಂತದ್ದು ಹೇಗೆ ಬರ್ತದೆ, ಉದಾಹರಣೆ ಹೇಗೆ ಬರ್ತದೆ. ನಿನ್ನೆ ಅಷ್ಟೇ ನನಗೆ ಬನ್ನಿ ಅಂತ ಹೇಳಿದ್ರು. ಹೇಗೆ ಬನ್ನಿ ಅಂತ ಕರೀತಾರೆ ಅಂತ ಹೇಳಿದ್ರೆ ನೀವು ಮನೆಯ ಮಗ ಅಂತೇಳಿ. ಇನ್ನೇನ್ಬೇಕು ನನಗೆ ಹೇಳಿ. ಮನುಷ್ಯನ ಸಾಧನೆಗೆ ಶ್ರಮಕ್ಕೆ ಅದಕ್ಕಿಂತ ಹೆಚ್ಚಿಗೆಯಾದಂಥ ಗೌರವ ಬೇಕೆ? ಅದು ಪಟ್ಟವರು ಕೆಪಿಸಿ ಬಂದರು. ಇವತ್ತು ಸಾಹಿತ್ಯ ಸಂಸ್ಕೃತಿ ಸಂಗೀತ ಬೆಳೆಯಬೇಕಾದ್ರೆ ಬರೀ ಸಾಹಿತಿಗಳಿಂದ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಪ್ರೋತ್ಸಾಹಕರು ಬೇಕಾಗ್ತದೆ, ಪೋಷಕರು ಬೇಕಾಗ್ತದೆ, ಮಾಧ್ಯಮದವರು ಬೇಕಾಗ್ತದೆ, ತಜ್ಞರು ಬೇಕಾಗ್ತದೆ. ನಮ್ಮ ರನ್ನ ಹೇಳ್ತಾನೆ, ಶ್ರೀಯುತ ಧಾರಿಯು ವಾಕ್ಶೀಯುತಂ ಆ ಮತ್ತರಿಯು ಮಾಡೋಡೆ ಕವಿಗಳಿಗೆ ನಟರಿಗೆ ನಾಟಕಕಾರರಿಗೆ ಬರವಂತೆ ಅವರಿಗೆ ಬರವೇ ಬಂದದಂತೆ. ಅದಕ್ಕೆ ನಿದರ್ಶನ ನೀವೆಲ್ಲ ನೋಡಲಿಕ್ಕೆ ಸಾಧ್ಯ ಇದೆ. ಆ ಮಹಾನ್ ಕಲಾವಿದರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯತೆ ಉಂಟು. ಇದನ್ನು ತಲುಪಿಸಿಕೊಟ್ಟವರು ಯಾರು? ಕೆಪಿಸಿಯವರು. ಅವರಿಗೆ ಇನ್ನೊಮ್ಮೆ ಪೂರ್ವಕವಾದ ಕೃತಜ್ಞತೆಯನ್ನು ಹೇಳಬೇಕಾಗುತ್ತದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ನನಗೆ ಅರ್ಹತೆ ಉಂಟು, ಯಾವ ಸಿದ್ಧತೆಯನ್ನು ಮಾಡಿಕೊಳ್ಳಿಲ್ಲ. ನನ್ನೊಳಗೆ ನಾನು ಪ್ರಶ್ನಿಸಿಕೊಂಡಾಗ ವಂಶವ ಏನೂ ಇಲ್ಲ ಅನ್ನಿಸ್ತು, ವಂಶವ ಅನ್ನಿಸ್ತು. ಇದೆಯಲ್ಲಪ್ಪ ನಿನ್ನತ್ತೊಂದು ಜನದೀಪಿ ಅಂತಿರುವಂಥ ನಾಟಕ ಅಂತ. ಬರೀ ಭಾವಗೀತೆಯನ್ನು ಬರೀತಾ ಇದ್ದಾರೆ ನಾಯಕರು ಅಂತ ಹೇಳಿ ಕೆಲವರು ನನ್ನನ್ನು ನಂತರ ಬಿಡುಗಡೆ ಆದ ತಕ್ಷಣ ಇದು ರಂಗ ವೇದಿಕೆಯನ್ನು ರಂಗಭೂಮಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ಬಹಳ ದೀರ್ಘವಾದ ನಾಟಕ ಅಂತ ಹೇಳಿ ಅಂತೇಳಿ ಹೇಳಿ ತಕ್ಷಣ ಪ್ರಿಂಟಿ ಕೊಟ್ಟಿದ್ದೇವೆ. ಬೆಂಗಳೂರಲ್ಲಿ ರೂಪನ್ನು ನೋಡಿಲ್ಲ. ಆ್ಯಸ್ ಇಟ್ ಇಸ್ ಪ್ರಿಂಟ್ ಆಗಿ ಬಂತು, ಏನು ಬಂದು ಪಟ್ಟಣದಲ್ಲಿ ಹಾಕಿ ಪ್ರಿಂಟ್ ಆಗಿ ಬಂತು. ಅದು ನಮ್ಮಲ್ಲಿಯ ಗ್ರಾಮ್ಯ ಭಾಷೆಯಲ್ಲಿ ರಚನೆಯಾದಂಥ ಒಂದು ನಾಟಕ. ಕಲಾವಿದರೇ, ನಾವು ವಿದ್ಯುತ್ ನಿಗಮದ ಬಳಗದ ಒಂದು ಬಗೆಯೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನಾನು ಸಾಕಿದ್ದರಷ್ಟು ನುರಿತವನಲ್ಲ, ವಾಗ್ಮಿಯೂ ಅಲ್ಲ. ನಾನು ಇಂತಹ ಕಲಾರಾಜಕದ ಬಗ್ಗೆದಲ್ಲಿರೋದು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಮಾತ್ರ. ನನಗೆ ತಿಳಿದಿರೋ ಇದರಲ್ಲಿ ಮನುಷ್ಯ ಒಬ್ಬ ಭಾವನಾಜೀವಿ, ಅವನ ಭಾವನೆಯನ್ನು ಹೊರಹೊಮ್ಮಿಸೋದಕ್ಕೆ ಕಾವ್ಯ ನಾಟಕ ಒಳ್ಳೆ ಟೂಲ್ಸ್, ಒಳ್ಳೆ ಉಪಕರಣಗಳು. ಭರತಮುನಿ ಪ್ರತಿಪಾದಿಸಿರೋ ನಾಟ್ಯದಲ್ಲಿ ರೂಪಕ
ಒಪಿನಿಯನ್ ವ್ಯಕ್ತಪಡಿಸಿ ಒಬ್ಬ ಮನುಷ್ಯ ಜೀವನ್ ಮುಕ್ತಿ ಪಡೆಯೋದಕ್ಕೆ ಕೇಳಿರೋ ಒಂದು ಸಾಧನ. ನಾಟಕ ಕಲೆ ಬಹಳ ಪ್ರಾಚೀನ ಆದದ್ದು. ನೀವು ನಮ್ಮ ಬಹಳ ಹಿಂದೆ ನೋಡಿದ್ರೆ ಎಲ್ಲ ಸಂವಾದದ ರೂಪದಲ್ಲೇ ಇದೆ ನೋಡಿ. ತೈತ್ತಿರೀಯ ಉಪನಿಷತ್ ನೀವು ನೋಡಿದ್ರೆ ಅದನ್ನ ಜನಕ್ಕೆ ಮುಟ್ಟೋದಕ್ಕೋಸ್ಕರ ಸಂವಾದದ ರೂಪದಲ್ಲೇ ಹೇಳ್ತಾರೆ. ಭೃಗು ವರುಣನ್ ಸಂವಾದ ಇದೆ ಅದರಲ್ಲಿ. ಕಠೋಪನಿಷತ್ ಅನ್ನು ನೋಡಿದ್ರೆ ನಚಿಕೇತ ಯಮನ್ ಸಂವಾದ ಇದೆ. ಇದು ಯಾಕೆ ಅಂದ್ರೆ ನಾವು ಎಲ್ಲ ಸಂವಾದ ರೂಪದಲ್ಲಿ ಹೇಳಿದ್ರೆ ಅಭಿನಯ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ನಮ್ಮ ಮನಸ್ಸನ್ನು ಮುಟ್ಟುತ್ತೆ. ಪಾತ್ರಧಾರಿ ಪಾತ್ರದ ತಜ್ಞನಾಗ್ತಾನೆ, ಪ್ರೇಕ್ಷಕ ಪಾತ್ರಧಾರಿಯಾಗಿ ಹೋಗ್ತಾನೆ, ಅವನು ಒಬ್ಬನಾಗಿ ಹೋಗ್ತಾನೆ. ನಮ್ಮ ನಿಗಮ ನಮ್ಮ ಜನರಲ್ಲಿರೋ ಸುಟ್ಟು ಆಗಿರೋ ಈ ಕಲೆನ ಹೊರಹೊಮ್ಮಿಸೋದಕ್ಕೆ ಈ ರೀತಿ ಒಂದು ಉತ್ಸವ ಮಾಡ್ತಾ ಇರೋದು ಬಹಳ ಸಂತೋಷವಾದದ್ದು. ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದ್ರೆ ಮತ್ತೆ ಇಲ್ಲಿ ಬಂದಿರೋ ಪಾಲ್ಗೊಳ್ಳೋಕೆ ಬಂದಿರೋ ತಂಡಗಳ ಉತ್ಸಾಹ ನೋಡಿದ್ರೆ ಇದೊಂತರ ಇನ್ಫೆಕ್ಷಿಯಸ್ ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಇದ್ರ ಮಧ್ಯ ನಾವು ಒಬ್ಬರಾಗೋಣ ಅಂತ. ನನಗೆ ನಿಮ್ಮ ಎಲ್ಲರ ಮಧ್ಯದಲ್ಲಿ ಒಬ್ಬನಾಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ಉತ್ಸವ ಒಳ್ಳೆಯದಾಗಲು ಹಾರೈಸಿ ಧನ್ಯವಾದ. ಪ್ರೀತಿಯ ಕುರುಹಾಗಿ ಕಿರು ಕಾಣಿಕೆಯನ್ನ ನಮ್ಮ ಇಂದಿನ ಅಧ್ಯಕ್ಷರಿಗೆ ಮತ್ತು ಮುಖ್ಯ ಅತಿಥಿಗಳಿಗೆ ಕೊಡಬೇಕು ಅಂತ ನಮ್ಮ ಅಭಿಲಾಷೆ. ಕೆಲ ಜನರು ನಾವು 7 ದಿವಸವೂ ಇಲ್ಲೇ ಇರೋರು. ಹಾಗಾಗಿ ನಮ್ಮ ಮುಖ್ಯ ಅಧ್ಯಯನಂತರಾದಂತಹ ಮತ್ತು ನಾಡಿಕೋತ್ಸವದ ಅಧ್ಯಕ್ಷರಾದಂತಹ ಶ್ರೀ ನಾಡಗೌಡ ಇವರು ಶ್ರೀ ಎನ್ ವಿ ಕೃಷ್ಣನ್ ಅವರಿಗೆ ನಮ್ಮ ಪ್ರೀತಿಯ ಶುರುವಾಗಿ ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಇಂದಿನ ನಮ್ಮೊಂದಿಗೆ ಬಂದು ಸೆಂಟ್ರಲ್ ಇಂಥವ್ರೆ ಅದು ಹಿಂದಿನ ಬರ್ತೈತಿ ಸಾಧ್ಯವಾಗಿ ಮಾತನಾಡಿದ್ದು ನಮಗೆ ಬಹಳ ಖುಷಿಯನ್ನು ತಂದಿದೆ ಅಂತ ಮತ್ತೊಮ್ಮೆ ಅವರಿಗೆ ವಿನಃ ಮಾಡುತ್ತಿದ್ದೇವೆ. ನಮ್ಮ ಮುಖ್ಯ ಅಭಿನೇತರಾದಂತಹ ಶ್ರೀ ಮುರಳೀಧರ ಅವರು, ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂತಹ ಕವಿ ನಾಟಕಕಾರ ವಾಗ್ನಿ ಶ್ರೀ ಮಾಸ್ತೇರಿ ಎನ್ ಕೆ ನಾಯಕ್ ಅವರಿಗೆ ಪ್ರೀತಿಯ ಗುರು ಹಾಕಿ ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ತಿಳ್ತಾ ಇದ್ದೇನೆ. ಅವರು ಹೀಗೆ ಹೆಚ್ಚು ಹೆಚ್ಚು ನಾಟಕಗಳನ್ನು ಬರೆಯಲಿ, ದುರ್ಯತೆಯನ್ನು ಬರೆಯಲಿ, ಅವರ ನಾಟಕಗಳನ್ನು ಆಡಿ ಜನರು ಕೂಡ ಸಂತೋಷಗೊಳ್ಳಲಿ ಅಂತ ಹಾರೈಸ್ತಾ ಇದ್ದೇನೆ. ಈಗ ಸಮಾಧಾನದಿಂದ ಇರಬೇಕು ಅಂತ ಪ್ರಾರ್ಥನೆ ಮಾಡಿದೆ. ಸೋದರರು ವಂದನಾರ್ಪಣೆ ಮಾಡುವುದಕ್ಕೆ ಮೊದಲು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ. ಇದು ಬಹುಶಃ ಬಹಳ ಕಷ್ಟದ ಕೆಲಸ. ಅವರು ಇಂದಿನ ಈ ಸಂಜೆಯ ಆಹ್ಲಾದಕರವಾದ ವಾತಾವರಣದಲ್ಲಿ ಆರಂಭಗೊಂಡಂತ ಕೆಪಿಸಿಎಲ್ ಆಂತರಿಕ ನಾಟಕ ಸ್ಪರ್ಧೆ ಇವತ್ತಿನಿಂದ ಫೆಬ್ರವರಿ 4ನೇ ತಾರೀಕಿನವರೆಗೆ ಜರುಗಲಿದೆ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಎನ್ ವಿ ಕೃಷ್ಣನ್ ಅವರೇ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಾಹಿತ್ಯದಲ್ಲಿ ಸಾಕಷ್ಟು ಭ್ರಮಿಸಿ ಚಿತ್ರಗಳಿಸಿದಂತಹ ಮಾನ್ಯ ಶ್ರೀ ಮಾಸ್ಕರಿ ನಾಯಕರವರೇ, ಇಂದಿನ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಹಾಗೂ ಇನ್ನು ಮುಂದೆ 7 ದಿನ ನಡೆಯಲಿರುವಂತಹ ಈ ನಾಟಕ ಪ್ರಕಾಶ್ ಗರುಡರವರೇ, ದೇವಪ್ಪ ನಾಯಕರವರೇ, ಶ್ರೀಮತಿ ಲಕ್ಷ್ಮೀಜಿ ಭಟ್ರವರೇ, ಆಂತರಿಕ ನಾಟಕ ಸ್ಪರ್ಧಾ ಕಾರ್ಯಕ್ರಮದ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪಿ ಜಿ ಎಂ ನಾಡಗೌಡರವರೇ, ಕಾರ್ಯಾಧ್ಯಕ್ಷರಾದಂತಹ
श्री मुरलीधर रावरवरे कार्यदर्शक गट्टिगारवरे वेदिके एदुरु आसीनरादंत अनेक गण्य व्यक्तिगळे विविध माध्यमगळ प्रतिनिधिगळे कलासक्तरे महिळेयरे हागू मक्कळे इल्लिवरेगे साकष्टु ताळ्मेयिंद तावेल्ल ई उद्घाटना समारंभवन्नु वीक्षिसि ईग मुंदे नाटक वीक्षिसलु बहळ कातरराग्दिरे ಈಗಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ಕಾರ್ಯಕ್ರಮದ ಕೊನೆಯ ಘಟ್ಟವಾದ ಈ ವಂದನಾರ್ಥನೆಯನ್ನು ಆದಷ್ಟು ತೀವ್ರವಾಗಿ ಮುಗಿಸುವ ಪ್ರಯತ್ನ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಹಾಗೂ ಉದ್ಘಾಟಕರಾಗಿ ಬರಬೇಕೆಂದು ನಮ್ಮ ಕೇಂದ್ರ ಸಮಿತಿ ಈ ನಾಟಕೋತ್ಸವ ಕೇಂದ್ರ ಸಮಿತಿಯ ಸದಸ್ಯರು ನಮ್ಮವರೇ ಆದಂಥ ಶ್ರೀ ಕೃಷ್ಣನ್ ರವರನ್ನು ವಿನಂತಿಸಿಕೊಂಡ ಅವರು ತಮ್ಮ ಎಲ್ಲ ಕಾರ್ಯಕ್ರಮಗಳ ನಡುವೆ ಸಹಿತ ಬೆಂಗಳೂರಿನಿಂದ ಇಲ್ಲಿವರೆಗೆ ಬಂದು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅದಲ್ಲದೆ ಇಲ್ಲಿವರೆಗೆ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಗಳನ್ನು ಸಂಘವರಿಗೆ ನೆರವೇರಿಸಿರುವುದರಿಂದ ಅವರಿಗೆ ಈ ಕೇಂದ್ರ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಅಂಬಿಕಾ ನಗರದ ಕಲಾಸಕ್ತರ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಂತ ಬಹಳ ಅಲ್ಪ ಕಾಲಾವಧಿಯ ಅವಕಾಶವನ್ನು ನೀಡಿ ನಮ್ಮ ಕೇಂದ್ರ ಸಮಿತಿಯ ಸದಸ್ಯರು ಈ ಹಳೆಯಾಳ್ತಾಲು ಸಾಹಿತ್ಯ ಪರಿಷತ್ತಿನ ಹಾಗೂ ನಾಟಕೋತ್ಸವದ ಕೇಂದ್ರ ಸಮಿತಿ ಎಲ್ಲ ಸದಸ್ಯರ ಪರವಾಗಿಯೂ ಅಂಬಿಕಾನಗರದ ಎಲ್ಲ ಕಲಾಸಕ್ತರ ಪರವಾಗಿಯೂ ಬಹಳ ಆತ್ಮೀಯವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ನಾಟಕೋತ್ಸವ ಇನ್ನು 7 ದಿನ ನಡೆಯಲಿದ್ದು ಆ 7 ದಿನಗಳು ನಡೆಯುವಂತ ಎಲ್ಲ ನಾಟಕಗಳನ್ನು ಕೂಲಂಕುಷವಾಗಿ ವೀಕ್ಷಿಸಿ ತಮ್ಮ ನಿರ್ಣಯವನ್ನು ಕೊಡುವಂತ ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ಳಬೇಕು ಅಂತ ನಮ್ಮ ಸಮಿತಿಯ ಸದಸ್ಯರು ಧಾರವಾಡದ ಶ್ರೀ ಪ್ರಕಾಶ ಗರುಡರವರನ್ನು ದೇವಪ್ಪ ನಾಯಕರವರನ್ನು ಹಾಗೂ ಯಲ್ಲಾಪುರದ ಶ್ರೀ ಲಕ್ಷ್ಮೀಜಿ ಭಟ್ ಇವರನ್ನು ವಿನಂತಿಸಿಕೊಂಡಾಗ ಬಹಳ ಆತ್ಮೀಯತೆಯಿಂದ ಅಂಬಿಕಾನಗರಕ್ಕೆ ಬರುವುದಕ್ಕೆ ಒಪ್ಪಿಕೊಂಡು ಈ ನಿರ್ಣಾಯಕರಾಗಿ ತಮ್ಮ ಕರ್ತವ್ಯ ನಿರ್ವಹಿಸಲು ಇಲ್ಲಿ ಬಂದಂಥ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಮೂರು ಗಣ್ಯ ವ್ಯಕ್ತಿಗಳಿಗೂ KPCL ಪರವಾಗಿಯೂ ಹಾಗೂ ಕೇಂದ್ರ ಸಮಿತಿ ಎಲ್ಲ ಸದಸ್ಯರ ಪರವಾಗಿಯೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ನಾಟಕ ಸ್ಪರ್ಧೆ ಕೇಂದ್ರ ಸಮಿತಿ ನಿರ್ಮಿತವಾಗಿ ಅಲ್ಲಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಕಾರ್ಯದರ್ಶಿಗಳನ್ನು ನಮ್ಮ ಹೆಡ್ ಆಫೀಸ್ನಿಂದ ನಾಮಿನೇಟ್ ಮಾಡಿದಾಗ ಅವರು ಎಲ್ಲ ಆಸಕ್ತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ವಹಿಸಿ ಈ ಸಾಧಾರಣ 2 ತಿಂಗಳಿಂದ ಇಲ್ಲಿವರೆಗೆ ಬೇರೆ ಬೇರೆ ಹಂತದಲ್ಲಿ ಎಲ್ಲ ತಯಾರಿಗಳನ್ನು ಮಾಡಲು ಸಾಕಷ್ಟು ಗೈಡೆನ್ಸ್ ನೀಡಿ ಇಲ್ಲಿವರೆಗೆ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲು ಕಾರಣಕಾರದಂಥ ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದಂಥ ಶ್ರೀಯುತ ನಾಡಗೌಡ ಸಾಹೇಬರು ಮುರಳೀಧರ ಅವರು ಶೆಟ್ಟಿಗಾರು ಇವರೆಲ್ಲರಿಗೂ ಹೃತ್ಪೂರ್ವಕ ವಂದನೆ. ಈ ನಾಟಕ ಸ್ಪರ್ಧೆ ನಡೆಯುವುದು ಸ್ಪರ್ಧಾಳುಗಳು ಆಸ್ವಾದಿಸಬೇಕು, ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು. ಖುಷಿಯಾದರೆ ಚಪಾಳ ತಂದದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಆದರೆ ದಯವಿಟ್ಟು ನಾಟಕಕ್ಕೆ ಡಿಸ್ಟರ್ಬ್ ಮಾಡಬಾರದು. ದಯವಿಟ್ಟು ನಾಟಕ ಚೆನ್ನಾಗಿ ಆಗಲಿ, ತುಂಬ ಎಲ್ಲರಿಗೂ ಖುಷಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯೊಂದಿಗೆ ಇವತ್ತು ನೀನು ತಿನ್ನಿಸಿದ ರೊಟ್ಟಿ ಋಣ
ಗಂಡನ ಪ್ರಾಣ ಕಾಪಾಡಿ. ಇನ್ನು ಮುಂದಾದರೂ ಈ ಗುಲಾಮಗಿರಿಯನ್ನು ಬಿಟ್ಟು ಭಾರತ ಮಾತೆ ಮಗನಾಗಬಾರದು. Thank you.